ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನನ್ ಮರ್ಯಾದೆ ತೆಗಿಬೇಕು ಅಂತಾನೆ ಇಂತ ಟಾಸ್ಕ್ ಎಲ್ಲ ಕೊಟ್ಟಿದ್ದಾಳೆ ಅನ್ಸುತ್ತೆ. ಕೂಲ್ ಕೂಲ್ ಕಣೆ, ಈ ಚಿಕ್ಕಿ ಇರ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಹ್ಮ್, ಮೊನ್ನೆನೂ ನಾನಿದ್ದೀನಿ ಅಂತ ಚೆನ್ನಾಗಿ ಹಲ್ವಾ ತಿನ್ಸಿದ್ರಲ್ಲ. ನಿನ್ನೆ ನಿನ್ನೆಗೆ, ನಾಳೆ ನಾಳೆಗೆ, ಇಂದು ನಮ್ಮದೇ ಚಿಂತೆ ಯಾತಕ್ಕೆ? ನೋಡೆ, ನಿನ್ನೇನೋ ಅಟ್ರು ಫ್ಲಾಪ್ ಆಯ್ತು, ಇವತ್ತು ಫ್ಲಾಪ್ ಆಗತ್ತಾ? ಡೋಂಟ್ ವರಿ, ಅಂಗಡಿಗೆ ಹೋಗಿ ಒಂದ್ ಕೆಜಿ ಅಕ್ಕಿ, ಒಂದ್ ಕೆಜಿ ತೊಗರಿ ಬೇಳೆ, ಒಂದ್ ಕೆಜಿ ಬೆಲ್ಲ ಎಲ್ಲ ನಾನು ಹೋಗಿ ತಗೊಂಬರ್ತೀನಿ. ಹ್ಮ್, ಅದನ್ನೇ ಭಿಕ್ಷೆ ಬಿಡುದು ಅಂತ ತೋರ್ಸ್ಬಿಡು. ಅವ್ರೇನು ರೋಡಲ್ಲಿ ಸಿಸಿ ಕ್ಯಾಮ್ರಾನ ಹಾಕಿರ್ತಾರೆ? ಹಾವ್, ಒಳ್ಳೆ ಐಡಿಯಾನೇ ಚಿಕ್ಕಿ. ಇಷ್ಟಿದ್ರೆ ಆರಾಮಾಗಿ ನೈವೇದ್ಯ ಮಾಡ್ಬೋದಲ್ವಾ? ಆರಾಮಾಗಿ ಮಾಡ್ಬೋದು, ಆದ್ರೆ ಚಿಕ್ಕಿ ನೈವೇದ್ಯ ಮಾಡಕ್ ನಂಗೆ ಬರಲ್ವಲ್ಲ. ನೈವೇದ್ಯ ಮಾಡೋದು ತುಂಬಾ ಈಸಿ ಕಣೆ, ಭಿಕ್ಷೆ ಬೇಡಿದ ಐಟಮ್ ಇಂದಾನೇ ಮಾಡ್ಬೇಕು ಅಂತ ಹೇಳಿದಾರಲ್ವಾ? ಬೆಲ್ಲ ಬೇಳೆ ಹಾಕಿ ಮೂರನ್ನು ಸೇರಿಸಿ ಬೇಯಿಸಿದ್ರೆ ಆಯ್ತು, ಬೆಲ್ಲದನ ರೆಡಿ ಆಗೋಗುತ್ತೆ. ಅಬ್ಬಾ ಚಿಕ್ಕಿ, ನಿಮ್ಮಂತವ್ರ ಜೊತೆಗಿದ್ರೆ ಭಿಕ್ಷೆ ಬೇಡೋ ಟಾಸ್ಕ್ ಏನು, ಯಾವ್ದಾದ್ರೂ ಟಾಸ್ಕ್ ಮಾಡ್ತೀನಿ. ಸರ್ ಸರಿ, ಮಾತಾಡ್ತಾ ನಿಂತ್ಕೊಂಡ್ರೆ ಆಗೋದಿಲ್ಲ. ನಾನು ಆ ಕಡೆ ಹೋಗಿ ಅಕ್ಕಿ ಬೇಳೆ ಎಲ್ಲ ತಗೊಂಡ್ಬಂದ್ಬಿಡ್ತೀನಿ, ನೀನ್ ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಓಡಾಡ್ತಿರು ಅಷ್ಟೇ. ಹ್ಮ್, ಸರಿ ಸರಿ, ಇನ್ ತಗೊಂಡೋಗಿ. ಅಯ್ಯೋ, ಇದನ್ ನಾನ್ ತಗೊಂಡ್ರೆ ಅಮ್ಮನ್ಗೆ ನನ್ ಮೇಲೆ ಡೌಟ್ ಬರುತ್ತೆ ಕಣೆ. ಹಾಗಂತ ನಾನೇನ್ ತಗೊಂಡೋಗತ್ತಾ? ಏನು ಮಾಡಕ್ ಆಗೋದಿಲ್ಲ, ನೀನ್ ಸೀರೆ ಸರ್ಗಲ್ ಬಚ್ಚಿಟ್ಕೋ, ನಾನ್ ಬೇಗ ಹೋಗಿ ತಗೊಂಬಂದ್ಬಿಡ್ತೀನಿ. ಹ್ಮ್, ಶೋ ಭಿಕ್ಷೆ ಹಾಕಿ. ಅಮ್ಮ, ಯಾರಾದ್ರೂ ಇದ್ದೀರಾ?